ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಹಾಲಿನ ಒಂದ್ಕೊಂಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಹೈದ ಹಾಲಿನ ಒಂದ್ಕೊಂಡ ಚಾನಲ್ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಫೈರ್ಮ್ಯಾನ್ ಮತ್ತು ಸೆಕ್ಯೂರಿಟಿ ಗಾರ್ಡ್ ಹುದ್ದೆಗಳ ಅರ್ಜಿ ಕರೆದಿದ್ದಾರೆ. ಇಲ್ಲಿ 10ನೇ ತರಗತಿ ಮತ್ತು 12ನೇ ತರಗತಿ ಪಾಸಾದ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇನ್ನು ಉದ್ಯೋಗ ಸ್ಥಳ ಬಂದ್ಬಿಟ್ಟು ಕರ್ನಾಟಕದಲ್ಲಿರತಕ್ಕಂಥ ಉದ್ಯೋಗವಾಗಿದೆ. ಇವಾಗ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ಇಲ್ಲಿ ವೇತನ ಬಂದ್ಬಿಟ್ಟು 21,000 ಸ್ಯಾಲ್ರಿ ಇದೆ. ಇದ್ರ ಬಗ್ಗೆ ಸಂಪೂರ್ಣ ಹೇಳ್ತೇನೆ. ಫ್ರೆಂಡ್ಸ್, ಈ ಹುದ್ದೆಗಳು ಯಾವ ಇಲಾಖೆಯಲ್ಲಿವೆ ಮತ್ತು 8 ಹುದ್ದೆಗಳ ಕಾಲಿವೆ, ಪರೀಕ್ಷೆ ವಿಧಾನ ಯಾವ ರೀತಿ ಇರುತ್ತೆ ಮತ್ತು ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು, ಆಯ್ಕೆ ವಿಧಾನ ಹೇಗಿದೆ ಮತ್ತು ವಯೋಮಿತಿ ಎಷ್ಟಿರಬೇಕು, ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಮತ್ತು ಅರ್ಜಿ ಸಲ್ಲಿಸುವ ದಿನಾಂಕ ಮತ್ತು ಯಾವಾಗಿದೆ ಅಂತ, ಮಾಸಿಕ ವೇತನ, ಉದ್ಯೋಗ ಸ್ಥಳ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊಂಡೆ ತಗೊಂಡು, ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತು ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ, ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರದ ಇತರ ಮಾಹಿತಿ ಕೂಡ ದೊರೆಯುತ್ತಿದೆ. ಓಕೆ ಫ್ರೆಂಡ್ಸ್, ವಿಷಯಕ್ಕೆ ಹೋಗೋಣ. ಫ್ರೆಂಡ್ಸ್ ನೋಡಿ, ಮಾಹಿತಿ ರೀತಿ ಬಂದಿದೆ. ಇಲ್ಲಿ ಕೊಟ್ಟಿದ್ದಾರೆ HAL ತುಮಕೂರು ನೇಮಕಾತಿ 2027 ಉದ್ಯೋಗ ಬಗ್ಗೆ ವಿವರ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್ ನೋಡಿ, ಸಂಸ್ಥೆ ಹೆಸರು ಬಂದ್ಬಿಟ್ಟು, ಇಲಾಖೆ ಹೆಸರು ಬಂದ್ಬಿಟ್ಟು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಆಗಿದೆ. ಇಲ್ಲಿ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಅಗ್ನಿಶಾಮಕ 10 ಹುದ್ದೆಗಳಿವೆ, ಹಾಗೂ ಸೆಕ್ಯೂರಿಟಿಗಳಂದರೆ ಭದ್ರತಾ ಸಿಬ್ಬಂದಿ 12 ಪೋಸ್ಟ್ಗಳಿವೆ. ಒಟ್ಟು ಹುದ್ದೆಗಳ ಸಂಖ್ಯೆ 22 ಪೋಸ್ಟ್ಗಳಿವೆ. ಉದ್ಯೋಗ ಸ್ಥಳ ತುಮಕೂರಲ್ಲಿರ್ತಕ್ಕಂಥ ಕರ್ನಾಟಕದ ಒಂದು ಉದ್ಯೋಗವಾಗಿದೆ ಇದು. ಫ್ರೆಂಡ್ಸ್, ಇನ್ನು ಅರ್ಜಿನ ಯಾವ ರೀತಿ ಸಲ್ಲಿಸಬೇಕಾದ್ರೆ, ಅರ್ಜಿನೂ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸೋ ಮೊದಲು ಆನ್ಲೈನ್ ಮೂಲಕ ಕೊಟ್ಟಿದ್ದಾರೆ. ಇನ್ನು ಅರ್ಜಿಗಳು ಆರಂಭವಾಗುವ ದಿನಾಂಕ, ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ 7 ನವಂಬರ್ 2022 ಅಂದರೆ ನಿನ್ನೆಯಿಂದ ಅರ್ಜಿಗಳು ಆರಂಭವಾಗಿದೆ. ಹಾಗೂ ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕ ಬಂದಿಟ್ಟು 16 ನವಂಬರ್ 2022 ಇದೆ. ಫ್ರೆಂಡ್ಸ್, ಇಂಟ್ರೆಸ್ಟ್ ಇದ್ರೆ ಅಪ್ಲೈ ಮಾಡ್ಬೋದಾಗಿದೆ. ಫ್ರೆಂಡ್ಸ್, ಇನ್ನು ಈ ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ವಿವರ ಮತ್ತು ವಯಸ್ಸು ನಿಮಿತ್ತೆ ಆಯ್ಕೆ ಮಾಡುವ ರೀತಿ ನೋಡೋಣ. ಮೊದಲನೇದಾಗಿ ಶಿಕ್ಷಣ ವಿವರ ಬಂದ್ಬಿಟ್ಟು, ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ ಅಥವಾ ವಿಶ್ವವಿದ್ಯಾಲಯದಿಂದ 10ನೇ ತರಗತಿ ಹಾಗೂ 12ನೇ ತರಗತಿ ಪಾಸಾಗಿರ್ಬೇಕು ಕೊಟ್ಟಿದ್ದಾರೆ. ಇನ್ನು ವಯಸ್ಸು ನಿಮಿತ್ತೆ ಬಂದು ಗರಿಷ್ಠ 28 ವರ್ಷ ಕೊಟ್ಟಿದ್ದಾರೆ. ಅದೇ ರೀತಿ ಉಯಮ ಸಲ್ಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದು OBC ಅವರಿಗೆ 3 ವರ್ಷ ಸಲ್ಲಿಕೆ ಇದೆ, SC ST ಅವರಿಗೆ 5 ವರ್ಷ ಸಲ್ಲಿಕೆ ಕೊಟ್ಟಿದ್ದಾರೆ. ಇನ್ನು ಆಯ್ಕೆ ವಿಧಾನ ಯಾವ ರೀತಿ ಇದೆ ಅಂದರೆ, ಇದು ಇದಕ್ಕೆ ಆಯ್ಕೆ ಮಾಡೋ ಬಂದ್ಬಿಟ್ಟು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ವಿಧಾನವಾಗಿದೆ. ಅರ್ಜಿ ಶುಲ್ಕ ಮತ್ತು ಸಂಬಳ ನೋಡ್ಬೇಕಾದ್ರೆ, ಅರ್ಜಿ ಶುಲ್ಕ ಬಂದು ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ, ಉಚಿತವಾಗಿ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಸ್ಯಾಲರಿ ನೋಡ್ಬೇಕಾದ್ರೆ ಮಾಸಿಕ ವೇತನ 21,000 ರೂಪಾಯಿ ಪರ್ ಮಂತ್ ಇರ್ತೀವಿ ಕಣ. ಫ್ರೆಂಡ್ಸ್, ಇನ್ನು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಹೇಗೆ ಅಂತ ನೋಡೋಣ. ಆಯ್ಕೆಕ್ಕಿಂತ ಮುಂಚೆ ಆಫೀಸಲ್ ಕಡೆ ಬಂದಂಥ ನೋಟಿಫಿಕೇಶನ್ ನೋಡ್ಕೊಂಬರೋಣ. ಓಕೆ ಫ್ರೆಂಡ್ಸ್ ನೋಡಿ, ಇದು ಆಫೀಸಲ್ ಕಡೆ ಬಂದ ನೋಟಿಫಿಕೇಶನ್ ಇದೆ. ಹಿಂದೂಸ್ತಾನ್ ಎರಡು ಲಿಮಿಟೆಡ್ ಕೊಟ್ಟಿದ್ದಾರೆ. ಇಲ್ಲಿ ಇದು 10 ಪೇಜ್ PDF ಇದೆ. ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಡೀಟೇಲ್ಸ್ ಆಫ್ ದಿ ಪೋಸ್ಟ್ ಡಿಸ್ಕ್ರಿಪ್ಷನ್ ರೆಸ್ಟೋರೆಂಟ್ ರಿಸರ್ವೇಷನ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಪೋಸ್ಟ್ ಕೂಡ ಕೊಟ್ಟಿದ್ದಾರೆ, ಪೋಸ್ಟ್ ಚಾನಲ್ ಸ್ಕೇಲ್ ಕೊಟ್ಟಿದ್ದಾರೆ, ಫೈರ್ಮ್ಯಾನ್ ಅಂತ ನಂಬರ್ ಆಫ್ ವೇಕೆನ್ಸಿ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು FR 10 ಅಂತ ಇದೆ, ಫೈರ್ಮ್ಯಾನ್ ಹುದ್ದೆಗಳಾಗಿವೆ. ಇಲ್ಲಿ ಟೋಟಲ್ 10 ಪೋಸ್ಟ್ಗಳಿವೆ. ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಎಕ್ಸ್ಸರ್ವಿಸ್ಮ್ಯಾನ್ ಪ್ರೊಸೆಸಿಂಗ್ PUC ಇಂಟರ್ಮೀಡಿಯೇಟ್ ಆರ್ SSLC ಪ್ಲಸ್ 3 ಇಯರ್ಸ್ ಆಫ್ ಎಕ್ಸ್ಸರ್ವಿಸ್ಮ್ಯಾನ್ ಅಂದರೆ ಎಕ್ಸ್ಸರ್ವಿಸ್ಮ್ಯಾನ್ ಇದ್ದವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಂತೆ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಸೆಕ್ಯೂರಿಟಿ ಗಾರ್ಡ್ ಭದ್ರತಾ ಸಿಬ್ಬಂದಿಗೆ 12 ಹುದ್ದೆಗಳಿವೆ. ಇವರು ಕೂಡ ಎಕ್ಸ್ಸರ್ವಿಸ್ಮ್ಯಾನ್ ಅಪ್ಲೈ ಮಾಡ್ಬೋದಾಗಿದೆ. ಇದು SLC ಪಾಸ್ ಅಂತ ಕೊಟ್ಟಿದ್ದಾರೆ ಅಥವಾ PUC ಮೆಟ್ರಿಕ್ ಕೊಟ್ಟಿದ್ದಾರೆ, ಅವರು ಅಪ್ಲೈ ಮಾಡ್ಬೋದಾಗಿದೆ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ರಿಕಾರ್ಡಿಂಗ್ ಅಂದರೆ ಎಕ್ಸ್ಸರ್ವಿಸ್ಮ್ಯಾನ್ ಕಂಪಲ್ಸರಿಯಾಗಿ ಇರಬೇಕಂತ ಕೊಟ್ಟಿದ್ದಾರೆ. ಅವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಇಲ್ಲಿ ಏಜ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ, 1/9/2022 ಅಂತ 28 ವರ್ಷ ಆಗಿರಬೇಕಂತೆ. ಇಲ್ಲಿ ಅಪ್ಪರ್ ಏಜ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ, 1/9/2022 ಅಂತ 55 ವರ್ಷ ಒಳಗಡೆ ಕೊಟ್ಟಿದ್ದಾರೆ ಎಕ್ಸ್ಸರ್ವಿಸ್ಮ್ಯಾನ್ಗೆ. ಇಲ್ಲಿ ಪೇಸ್ ಆಫ್ ಪೋಸ್ಟಿಂಗ್ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ HAL ಫ್ಯಾಕ್ಟ್ರಿ ತುಮಕೂರು ಅಂದರೆ ಕರ್ನಾಟಕ ತುಮಕೂರಲ್ಲಿರತಕ್ಕಂಥ HAL ಕಂಪನಿಯಲ್ಲಿ ಇದು ಸೆಕ್ಯೂರಿಟಿ ಗಾರ್ಡ್ ಹುದ್ದೆಗಳು ಕಾಲಿವೆ ಹಾಗೂ ಫೈರ್ಮ್ಯಾನ್ ಹುದ್ದೆಗಳು ಕಾಲಿವೆ ಅಂತ ಹೇಳಿದ್ದಾರೆ. ಇಲ್ಲಿ ಎಂಟೈಲ್ಮೆಂಟ್ ಕೊಟ್ಟಿದ್ದಾರೆ, ಸ್ಕೇಲ್ ಕೊಟ್ಟಿದ್ದಾರೆ. ಪೇಮೆಂಟ್ ಬೇಸಿಕ್ ಪೇ ಬಂದ್ಬಿಟ್ಟು 21,000 ರೂಪಾಯಿ ಇರುತ್ತೆ. DA ಅಪ್ಲಿಕೇಬಲ್ ಆಗುತ್ತೆ, ಆಮೇಲೆ HRA ಅಪ್ಲಿಕೇಬಲ್ ಆಗಿ ಕೊಟ್ಟಿದ್ದಾರೆ. ಫ್ಲೇಕ್ಸ್ ಅಂತ ಕೊಟ್ಟಿದ್ದಾರೆ, 25% ಬೇಸಿಕ್ ಪೇ ಅಂತ ಕೊಟ್ಟಿದ್ದಾರೆ. ಆಮೇಲೆ ಲಂಪ್ಸ್ ಅಪ್ ಅಮೌಂಟ್ ಟುವರ್ಡ್ಸ್ ಮೆಡಿಕಲ್ ಎಕ್ಸ್ಪೀರಿಯನ್ಸ್ ಮೆಡಿಕಲ್ ಬಗ್ಗೆ 15 ರೂಪಾಯಿ ಕೊಟ್ಟಿದ್ದಾರೆ. ಅದರ್ ಬೆನಿಫಿಟ್ಸ್ ಆ್ಯಂಡ್ ಅಲೌನ್ಸ್ ಆ್ಯಸ್ ಪರ್ ರೂಲ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಟಗರೈಸು ಕೊಟ್ಟಿದ್ದಾರೆ, ಕ್ಲಿಯರ್ ನೋಡ್ಕೊಳ್ಳಿ ಏನಿದೆ ಅಂತ. ಅರ್ಜಿ ಸಲ್ಲಿಸೋದಕ್ಕೆ ಮುಂಚೆ ಸರಿಯಾಗಿ ನೋಟಿಫಿಕೇಶನ್ ಓದ್ಕೊಳ್ಳಿ, ಆಮೇಲೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಇವಾಗ ಅಪ್ಲಿಕೇಶನ್ ಫಾರ್ಮ್ ಯಾರಿಂದ ನೋಡೋಣ. ಫ್ರೆಂಡ್ಸ್, ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ, ನೋಡ್ತಿರ್ಬೋದು. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಕೊಟ್ಟಿದ್ದಾರೆ. 4 ವರ್ಷಗಳ ಅವಧಿಗೆ ಸೇವಾವಧಿ ಆಧಾರದ ಮೇಲೆ ಸೆಕ್ಯೂರಿಟಿ ಗಾರ್ಡ್ ಮಾಜಿ ಸೈನಿಕ ಮತ್ತು ಫೈರ್ಮ್ಯಾನ್ ಮಾಜಿ ಸೈನಿಕ ನೇಮಕಾತಿಗಾಗಿ ಆನ್ಲೈನ್ ಅರ್ಜಿ ಕೊಟ್ಟಿದ್ದಾರೆ, ಮ್ಯಾಲ್ ನೋಡಿ ಕೊಟ್ಟಿದ್ದಾರೆ. ಅರೆ ಎಕ್ಸ್ಸರ್ವಿಸ್ಮ್ಯಾನ್ ಮಾತ್ರ ಅಪ್ಲೈ ಮಾಡ್ಬೋದಾಗಿದೆ. ಇಲ್ಲಿ ಅಭ್ಯರ್ಥಿ ಸಮಿತಿ ಕೊಟ್ಟಿದ್ದಾರೆ ಜಾಹೀರಾತು, ಇಲ್ಲಿ ಹೊಸ ನೋಂದಣಿ ಕೊಟ್ಟಿದ್ದಾರೆ, ನಿಮ್ಮ ಅಪ್ಲಿಕೇಶನ್
ಸಂಖ್ಯೆ ಅಂದರೆ ಕೇಳಿದ್ದಾರೆ. ಇಲ್ಲಿ ನೀವು ಪೋಸ್ಟನ್ನು ಅಪ್ಲೈ ಮಾಡಬೇಕಾದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆಮೇಲೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರು, ಪಾಸ್ವರ್ಡು, ಅದಕ್ಕೆ ನೀವು ಅರ್ಜಿ ಸಲ್ಲಿಸ್ಬೋದಾಗುತ್ತದೆ. ಇಲ್ಲಿ ಹೀಗೆ ಅಪ್ಲೈ ಮಾಡ್ಕೊಂತೂ ಕೂಡ ಕೊಟ್ಟಿದ್ದಾರೆ. ಚಿತ್ರವನ್ನು ಅಪ್ಲೋಡ್ ಮಾಡೋದು, ಫ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ, ಪ್ರಮುಖ ದಿನಾಂಕ ಕೊಟ್ಟಿದ್ದಾರೆ. ಫ್ರೆಂಡ್, ಇದರ ಲಿಂಕನ್ನು ವೀಡಿಯೋಗಳಲ್ಲಿ ಹಾಕಿರ್ತೀನಿ, ಅಲ್ಲಿ ನೇರವಾಗಿ ಅಪ್ಲೈ ಮಾಡ್ಬೋದಾಗಿದೆ. ನೋಡ್ಕೊಂಡು ಸರಿಯಾಗಿ ಅರ್ಜಿ ಸಲ್ಲಿಸಬೇಕನ್ನ. ಓಕೆ ಫ್ರೆಂಡ್ಸ್, ನಿಮಗೆ ಈ ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಕೊಡಿಕನ. ಫ್ರೆಂಡ್ಸ್, ವೀಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.